ನಮಸ್ಕಾರ. ಚಾಣಕ್ಯ ನೀತಿಯಲ್ಲಿ ಕೆಲ ನೀತಿಗಳ ಬಗ್ಗೆ ನಾವು ಈಗಾಗಲೇ ನಿಮಗೆ ತಿಳಿಸಿದ್ದೇವೆ. ಅದೇ ರೀತಿ ಇಂದು ನಾವು ಚಾಣಕ್ಯರ ಪ್ರಕಾರ ಮನುಷ್ಯನಲ್ಲಿರಬೇಕಾದ ಮುಖ್ಯ ಗುಣಗಳು ಯಾವುದು ಅನ್ನೋ ಬಗ್ಗೆ ತಿಳಿಸಲಿದ್ದೇವೆ. ಮೊದಲನೆಯದಾಗಿ ನಾವು ಭವಿಷ್ಯದ ಬಗ್ಗೆ ಚಿಂತಿಸಿ ಗತಿಸಿ ಹೋದ ಕಾಲದ ಬಗ್ಗೆ ಯೋಚಿಸಿ ಕೊರಗುವ ಬದಲು ವರ್ತಮಾನವನ್ನ ಖುಷಿ ಖುಷಿಯಾಗಿ ಕಳೆಯಬೇಕು ಅಂತಾರೆ ಚಾಣಕ್ಯರು. ಕಳೆದು ಹೋದ ಸಮಯದ ಬಗ್ಗೆ ಚಿಂತಿಸುವುದರ ಬದಲು ಇರುವ ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿ ಅಂತಾರೆ ಚಾಣಕ್ಯರು. ಎರಡನೆಯದಾಗಿ, ಯಾವುದಾದರೂ ಕೆಲಸ ಮಾಡುವ ಮೊದಲು ಅದರ ಬಗ್ಗೆ ಡಂಗುರ ಸಾರಬಾರದು, ಬದಲಾಗಿ ಆ ಕೆಲಸವನ್ನ ಮಾಡಿ ತೋರಿಸಬೇಕು. ನಾವು ಮಾತನಾಡುವುದಕ್ಕಿಂತ ನಮ್ಮ ಕೆಲಸ ಮಾಡಬೇಕು ಅಂತಾರೆ ಚಾಣಕ್ಯರು. ಅದನ್ನ ಬಿಟ್ಟು ಕೆಲಸ ಮಾಡುವ ಮೊದಲೇ ಕೊಚ್ಚಿಕೊಳ್ಳಲು ಶುರು ಮಾಡಿ ಆಮೇಲೆ ನಿಮಗೆ ಆ ಕೆಲಸ ಮಾಡಲಾಗದಿದ್ದಲ್ಲಿ ನೀವು ಅಪಹಾಸ್ಯಕ್ಕೆ ಗುರಿಯಾಗುತ್ತೀರಿ. ಮೂರನೆಯದಾಗಿ, ಬೇರೆಯವರೊಂದಿಗೆ ಮಾತನಾಡುವಾಗ ನಿಗಾವಹಿಸಿ ಮಾತನಾಡಬೇಕು. ನೀವು ಮಾತನಾಡುವ ಮಾತು ಇತರರ ಮೇಲೆ ಒಳ್ಳೆಯ ಪರಿಣಾಮ ಬೀರಬೇಕೇ ಹೊರತು ಕೆಟ್ಟ ಪರಿಣಾಮವಲ್ಲ. ಏನಾದರೂ ಮಾತನಾಡುವಾಗ ದುಡುಕಿ ಮಾತನಾಡಿ ಆಮೇಲೆ ಯಾಕಾದರೂ ಇಂಥ ಮಾತನಾಡಿದ್ನೋ ಅಂತ ಪರಿತಪಿಸೋ ಬದಲು ಯೋಚಿಸಿ ಮಾತನಾಡುವುದು ಉತ್ತಮ ಅಂತಾರೆ ಚಾಣಕ್ಯರು. ನಾಲ್ಕನೆಯದಾಗಿ, ನಿಯತ್ತಾಗಿ ದುಡಿದ ದುಡ್ಡು ನಮಗೆ, ಮೋಸ ಮಾಡಿ ದುಡಿದ ದುಡ್ಡು ಪರರಿಗೆ ಅಂತಾರೆ ಚಾಣಕ್ಯರು. ತಮ್ಮ ಚಾಣಕ್ಯ ನೀತಿಯಲ್ಲಿ ಈ ಬಗ್ಗೆ ಹೇಳಿರುವ ಚಾಣಕ್ಯರು, ಮನುಷ್ಯ ಕಷ್ಟಪಟ್ಟು ದುಡಿದು ತಿನ್ನಬೇಕೇ ಹೊರತು ಬೇರೆಯವರಿಗೆ ಮೋಸ ಮಾಡಿ ಅಥವಾ ಬೇರೆಯವರಿಂದ ಕಸಿದು ತಿನ್ನಬಾರದು. ಯಾಕಂದ್ರೆ ನಿಯತ್ತಾಗಿ ದುಡಿದ ದುಡ್ಡು ನಮ್ಮ ಉಪಯೋಗಕ್ಕೆ ಬರುತ್ತದೆ. ಆ ದುಡ್ಡಿನ ಬಗ್ಗೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಆದರೆ ನೀವೇನಾದರೂ ಮೋಸ ಮಾಡಿ ಹಣ ಸಂಪಾದಿಸಿದ್ರೆ ಅದರ ಲೆಕ್ಕ ಕೊಡುವ ಪರಿಸ್ಥಿತಿ ಬರುತ್ತದೆ. ಅಂತ ಹಣ ಯಾವತ್ತಿದ್ದರೂ ಬೇರೆಯವರ ಪಾಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.